ताजा सुद्दिगागि महान करियगे सब्सक्राइब माडी बेल आइकॉन क्लिक माडी। बेळगावी लोकसभा उपचुनावणेगे अभ्यर्थिगळ आय्केगे चुरुकुगोंड राजकीय ಕಳೆದ 5.5 ತಿಂಗಳುಗಳಿಂದಲೂ ಈ ಬಗ್ಗೆ ಚರ್ಚೆ ನಡೆಯುತ್ತಲೇ ಇವೆ। ಸಾಕಷ್ಟು ಊಹಾಪೋಹೆಗಳು ಹರಿದಾಡುತ್ತಿದ್ದು ಈಗಲೂ ನಿಂತಿಲ್ಲ। ಕ್ಷಣಕೊಬ್ಬರ ಹೆಸರು ಹರಿದಾಡುತ್ತಿವೆ। ಎಲ್ಲ ಪಕ್ಷಗಳು ಅಭ್ಯರ್ಥಿಗಳನ್ನು ಅಂತಿಮಗೊಳಿಸಲು ಸೋಮವಾರದಿಂದ ಪ್ರಾರಂಭಿಸಲಿವೆ। ಯಾವ ಪಕ್ಷದಿಂದ ಯಾರು ಅಭ್ಯರ್ಥಿಗಳಾಗಲಿದ್ದಾರೆ ಎಂಬುದು ಇನ್ನು ಸಸ್ಪೆನ್ಸ್ ಆಗಿದೆ। ಬಿಜೆಪಿಯಿಂದ ಸುಮಾರು 35 ಜನರು ಟಿಕೆಟ್ ಕೋರಿ ಅರ್ಜಿ ಸಲ್ಲಿಸಿದ್ದಾರೆ। ಇದರಲ್ಲಿ 10 ಹೆಸರು ಗಂಭೀರವಾಗಿ ಪರಿಗಣಿಸಲ್ಪಟ್ಟಿವೆ। ವಿಧಾನ ಪರಿಷತ್ ಸದಸ್ಯ ಮಾಂತೇಶ್ ಕೌಟಗಿಮಠ, ರಾಜ್ಯಸಭಾ ಮಾಜಿ ಸದಸ್ಯ ಪ್ರಭಾಕರ್ ಕೋರೆ, ಚಿಕ್ಕೋಡಿ ಮಾಜಿ ಸಂಸದ ರಮೇಶ್ ಕತ್ತಿ, ಎಂಬಿ ಜಿರ್ಲಿ, ಶ್ರದ್ಧಾ ಶೆಟ್ಟರ್, ಡಾಕ್ಟರ್ ವಿಶ್ವನಾಥ್ ಪಾಟೀಲ್, ಡಾಕ್ಟರ್ ಗಿರೀಶ್ ಸೋನವಾಲ್ಕರ್, ಡಾಕ್ಟರ್ ರವಿ ಪಾಟೀಲ್, ಸಂಜಯ್ ಪಾಟೀಲ್ ಮೊದಲಾದವರ ಹೆಸರು ಮೊದಲ ಸಾಲಿನಲ್ಲಿವೆ। ಇವರೆಲ್ಲರನ್ನು ಬಿಟ್ಟು ಅಚ್ಚರಿಯ ಹೆಸರು ಹೊರಗೆ ಬಂದರೂ ಬರಬಹುದು। ಶನಿವಾರ ಬೆಂಗಳೂರಿನಲ್ಲಿ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಯಲಿದೆ। ಈ ಸಭೆಯಲ್ಲಿ ಚರ್ಚೆ ನಡೆದು ಎರಡು ಅಥವಾ ಮೂರು ಹೆಸರನ್ನು ಕೇಂದ್ರ ಚುನಾವಣಾ ಸಮಿತಿಗೆ ಶಿಫಾರಸು ಮಾಡಲಾಗುತ್ತಿದೆ। ಇದನ್ನಿಟ್ಟುಕೊಂಡು ಕೇಂದ್ರ ನಾಯಕರು ಭಾನುವಾರ ಇಲ್ಲವೇ ಸೋಮವಾರ ಚರ್ಚಿಸಿ ಅಂತಿಮಗೊಳಿಸಲಿದ್ದಾರೆ। ಇನ್ನು ಕಾಂಗ್ರೆಸ್ನಲ್ಲಿ ಮಾಜಿ ಸಚಿವ ಹಾಲಿ ಶಾಸಕ ಸತೀಶ್ ಜಾರಕಿಹೊಳಿ ಅವರನ್ನೇ ಕಣಕ್ಕಿಳಿಸಬಹುದು। ತಪ್ಪಿದರೆ ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ ಹೆಸರಿದೆ। ಬಿಜೆಪಿ ಅಭ್ಯರ್ಥಿ ಘೋಷಣೆಯವರೆಗೂ ಕಾದು ನೋಡಿ ಕಾಂಗ್ರೆಸ್ ತನ್ನ ಅಭ್ಯರ್ಥಿ ಘೋಷಿಸುವ ಸಾಧ್ಯತೆ ಇದೆ। ಸದ್ಯದ ಮಟ್ಟಿಗೆ ಹೇಳುವುದಾದರೆ ಸೋಮವಾರದವರೆಗೂ ಎರಡು ಪಕ್ಷಗಳು ಸೀಕ್ರೆಟ್ ಕಾಯ್ದುಕೊಳ್ಳುವ ಸಾಧ್ಯತೆ ಇದೆ। ಮಂಗಳವಾರ ನಾಮಪತ್ರ ಸಲ್ಲಿಕೆ ಆರಂಭವಾಗಲಿದೆ। ಮಾನ್ಕಾರ್ ನ್ಯೂಸ್ಗಾಗಿ ಪ್ರಭಾಕರ್ ಗೊಂದಳಿ, ಬೆಳಗಾವಿ।